ಭಾರತದ ನಕ್ಷೆಗಳ ಪ್ರಮುಖ ಸ್ಥಳಗಳು ಭೂಗೋಳಶಾಸ್ತ್ರದ ಅಧ್ಯಾಯ ಒಂದು ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ. ಈ ಒಂದು ಅಧ್ಯಾಯದಲ್ಲಿ ಪರೀಕ್ಷಾ ದೃಷ್ಟಿಯಿಂದ ಬರಬಹುದಾದ ನಕ್ಷೆಯಲ್ಲಿ ಗುರುತಿಸಬೇಕಾದ ಸ್ಥಳಗಳ ಬಗ್ಗೆ ನೋಡೋಣ. ಪ್ರಮುಖ ಸ್ಥಳಗಳು ಇಪ್ಪತ್ಮೂರು ಡಿಗ್ರಿ ಮೂವತ್ತು ನಿಮಿಷ ಉತ್ತರ ಅಕ್ಷಾಂಶ ಅಥವಾ ಕರ್ಕಾಟಕ ಸಂಕ್ರಾಂತಿ ವೃತ್ತರೇಖೆ ಅಥವಾ ಇದನ್ನು ಇಪ್ಪತ್ಮೂರುವರೆ ಡಿಗ್ರಿ ಉತ್ತರ ಅಕ್ಷಾಂಶ ಎಂದು ಕೂಡ ಸಾಮಾನ್ಯವಾಗಿ ಕರೆಯುತ್ತೇವೆ. ಇದು ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿದ್ದು ಭಾರತವನ್ನು ಉತ್ತರ ದಕ್ಷಿಣ ಭಾಗಗಳಾಗಿ ವಿಭಾಗಿಸುತ್ತದೆ. 82 ಡಿಗ್ರಿ ಮೂವತ್ತು ನಿಮಿಷ ಪೂರ್ವ ರೇಖಾಂಶ ಇದು ಭಾರತದ ಮಧ್ಯಭಾಗದಲ್ಲಿ ಹಾಯ್ದು ಹೋಗಿರುವ ರೇಖಾಂಶ. ಇದನ್ನು ಸಾಮಾನ್ಯವಾಗಿ 82.5 ಡಿಗ್ರಿ ಪೂರ್ವ ರೇಖಾಂಶ ಎಂದು ಕೂಡ ಕರೆಯಲಾಗುತ್ತದೆ. ಈ ಒಂದು ರೇಖಾಂಶದ ಆಧಾರದ ಮೇಲೆ ಭಾರತದ ಆದರ್ಶ ಕಾಲಮಾನವನ್ನು ಅಳೆಯಲಾಗುತ್ತದೆ. ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಈ ಒಂದು ರೇಖಾಂಶದ ಆಧಾರದ ಮೇಲೆ ನಿರ್ಧರಿತವಾಗುತ್ತದೆ. ಲಕ್ಷದ್ವೀಪಗಳು ಭಾರತದ ಪಶ್ಚಿಮದ ಭಾಗದಲ್ಲಿ ಅಂದರೆ ಅರಬ್ಬಿ ಸಮುದ್ರ ಭಾಗದಲ್ಲಿ ಬರುವಂತಹ ದ್ವೀಪ ಸಮೂಹಗಳು ಲಕ್ಷದ್ವೀಪಗಳು. ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳು ಇವು ಭಾರತದ ಪೂರ್ವ ಭಾಗದಲ್ಲಿರುವ ಬಂಗಾಳ ಕೊಲ್ಲಿಯ ಭಾಗದಲ್ಲಿ ಕಂಡುಬರುತ್ತವೆ. ಇಂದಿರಾ ಪಾಯಿಂಟ್ ಇದು ಭಾರತದ ಅತ್ಯಂತ ದಕ್ಷಿಣದ ತುದಿ. ಇದನ್ನು ತಾವು ದಕ್ಷಿಣದ ಭಾಗದಲ್ಲಿ ಅಂದರೆ ಇಲ್ಲಿ ಈಗ ಸದ್ಯಕ್ಕೆ ಕಾಣಬಹುದು. ಇಂದಿರಾ ಕೋಲ್ ಇದು ಭಾರತದ ಉತ್ತರದ ತುದಿ ಭಾಗ. ಜಮ್ಮು ಕಾಶ್ಮೀರ ಭಾಗದಲ್ಲಿ ಇದು ಕಂಡು ಬರುತ್ತದೆ. ಉತ್ತರದ ಮೇಲ್ಭಾಗದಲ್ಲಿ ನೀವು ಇದನ್ನು ಗಮನಿಸಬಹುದು. ಭಾರತದ ಪಶ್ಚಿಮದ ತುದಿ ಗುಹಾರ್ ಮೋಟ್. ಈ ಗುಹಾರ್ ಮೋಟ್ ಇದು ಗುಜರಾತ್ ರಾಜ್ಯದಲ್ಲಿ ಕಂಡು ಬರುತ್ತದೆ. ಗಮನಿಸಬಹುದು, ಇದು ಭಾರತದ ಪಶ್ಚಿಮ ತುದಿ ಗುಹಾರ್ ಮೋಟ್ ಅನ್ನುವಂತಹ ಸ್ಥಳ. ನಂತರ ಭಾರತದ ಪೂರ್ವ ತುದಿಯ ಭಾಗ ಕಿಬಿತು. ಇದು ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ಇದ್ದು ಭಾರತದ ಪೂರ್ವ ತುದಿಯಾಗಿದೆ. ಇದು ಅರುಣಾಚಲ ಪ್ರದೇಶದ ರಾಜ್ಯ. ಈ ಒಂದು ರಾಜ್ಯದ ಪೂರ್ವ ತುದಿ ಭಾಗ ಇದು ಭಾರತದ ತುದಿ ಭಾಗವು ಕೂಡ ಹೌದು. ಭಾರತದ ಪ್ರಧಾನ ಭೂಭಾಗದ ದಕ್ಷಿಣದ ತುದಿ ಕನ್ಯಾಕುಮಾರಿ. ಇದು ದಕ್ಷಿಣ ಭಾಗದಲ್ಲಿ ತಾವು ಗಮನಿಸಬಹುದು, ತಮಿಳುನಾಡು ರಾಜ್ಯದ ದಕ್ಷಿಣದ ಭಾಗದಲ್ಲಿ ಅಂದರೆ ಈ ಭಾಗದಲ್ಲಿ ನೀವು ಭಾರತದ ಪ್ರಧಾನ ಭೂಭಾಗದ ದಕ್ಷಿಣದ ತುದಿಯನ್ನು ಕಾಣಬಹುದು. ಭಾರತದ ಭೌಗೋಳಿಕ ಕೇಂದ್ರ ಪ್ರದೇಶ ಇದು ಭಾರತದ ಭೌಗೋಳಿಕ ಕೇಂದ್ರ ಪ್ರದೇಶ ಭಾರತದ ಮಧ್ಯಭಾಗದಲ್ಲಿ ಇರುವುದನ್ನ ನಾವು ಗಮನಿಸಬಹುದಾಗಿದೆ. ಭಾರತದ ಕರಾವಳಿ ತೀರ ಪ್ರದೇಶ ಇದು ಭಾರತದ ಕರಾವಳಿ ತೀರದ ಪ್ರದೇಶ. ಇದು ಗುಜರಾತ್ ರಾಜ್ಯದ ಕಚ್ ಖಾರಿಯಿಂದ ಪ್ರಾರಂಭವಾಗಿ ಪಶ್ಚಿಮದ ಕರಾವಳಿ ತೀರದುದ್ದಕ್ಕೂ ಹಬ್ಬಿ ಕನ್ಯಾಕುಮಾರಿಯನ್ನು ದಾಟಿ ಮುಂದೆ ಪೂರ್ವಕ್ಕೆ ಸುವರ್ಣರೇಖಾ ನದಿಯವರೆಗೆ ಹಬ್ಬಿರುವುದನ್ನ ಇದು ಭಾರತದ ಕರಾವಳಿಯ ತೀರ ಪ್ರದೇಶ. ಹಾಗೇನೆ ಭಾರತದ ಭೂಗಡಿಯನ್ನು ಕೂಡ ನಾವು ನೋಡಬಹುದು. ಇದು ಮೇಲ್ಭಾಗದಲ್ಲಿ ಬಂದಿರುವಂತಹ ಈ ಭಾಗ ಇದು ಭಾರತದ ಭೂಗಡಿ.
ಹಾಗೇನೆ ಭಾರತದ ಭೂಭಾಗಕ್ಕೆ ಅಂಟಿಕೊಳ್ಳದೆ ಸಮುದ್ರಗಳಿಂದಾಗಿ ಪ್ರತ್ಯೇಕಗೊಂಡಿರುವಂತಹ ರಾಷ್ಟ್ರ ಶ್ರೀಲಂಕಾ, ಅಲ್ಲಿ ಪಾಕ್ ಜಲಸಂಧಿ ಅನ್ನುವಂತಹ ಒಂದು ಸ್ಥಳ ನಮಗೆ ನೋಡೋದಕ್ಕೆ ಸಿಗುತ್ತದೆ. ಈ ಒಂದು ಪಾಕ್ ಜಲಸಂಧಿ ಈ ಒಂದು ಭಾಗದಲ್ಲಿ ಬರುವುದನ್ನ ನಾವು ಕಾಣಬಹುದು. ಅದರ ಜೊತೆಗೆ ಮನ್ನಾರ್ ಖಾರಿ, ಭಾರತದ ದಕ್ಷಿಣದ ತುದಿ ಭಾಗದ ಹತ್ತಿರ ಖಾರಿ ಪ್ರದೇಶವಿದ್ದು ಅದನ್ನು ಮನ್ನಾರ್ ಖಾರಿ ಎಂದು ಕರೆಯಲಾಗುತ್ತದೆ. ಇದು ಭಾರತದ ದಕ್ಷಿಣದ ತುದಿ ಭಾಗದ ಹತ್ತಿರದಲ್ಲಿ ಗುರುತಿಸಲ್ಪಡುತ್ತದೆ. ಈ ಭಾಗದಲ್ಲಿ ಖಾರಿ ಪ್ರದೇಶವಿದ್ದು ಇದನ್ನು ನಾವು ಈ ರೀತಿಯಾಗಿ ಗುರುತಿಸುತ್ತೇವೆ. ಭಾರತದ ಸುತ್ತಲೂ ಮೂರು ಸಮುದ್ರಗಳಿವೆ. ಅದರಲ್ಲಿ ಮೊದಲನೆಯದಾಗಿ ಅರಬ್ಬಿ ಸಮುದ್ರ. ಇದು ಅರಬ್ಬಿ ಸಮುದ್ರದ ಭಾಗ ಭಾರತದ ಪಶ್ಚಿಮ ಭಾಗದಲ್ಲಿದ್ದು ಪಶ್ಚಿಮ ಭಾಗದ ಉದ್ದಕ್ಕೂ ಹಬ್ಬಿರುವುದನ್ನು ನಾವು ಕಾಣಬಹುದು. ನಂತರದಲ್ಲಿ ನಾವು ನೋಡುವುದು ಬಂಗಾಳ ಕೊಲ್ಲಿ. ಬಂಗಾಳ ಕೊಲ್ಲಿ ಭಾರತದ ಪೂರ್ವ ಕರಾವಳಿಯ ಭಾಗದಲ್ಲಿ ಇರುವುದನ್ನು ನಾವು ಗಮನಿಸಬಹುದಾಗಿದೆ. ಇದು ಬಂಗಾಳ ಕೊಲ್ಲಿಯ ಭಾಗ. ಹಿಂದೂ ಮಹಾಸಾಗರ, ಭಾರತದ ದಕ್ಷಿಣದ ಭಾಗದಲ್ಲಿ ಹಿಂದೂ ಮಹಾಸಾಗರ ಇದೆ. ಇದು ಹಿಂದೂ ಮಹಾಸಾಗರದ ಪ್ರದೇಶ. ಭಾರತದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ, ಪೂರ್ವದಲ್ಲಿ ಬಂಗಾಳ ಕೊಲ್ಲಿ, ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಹಬ್ಬಿರುವುದನ್ನ ನಾವು ಗಮನಿಸಬಹುದು. ಭಾರತದ ನಕ್ಷೆಗಳ ಪ್ರಮುಖ ಸ್ಥಳಗಳ ಈ ಒಂದು ವಿಡಿಯೋ ಮಾಲಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಧನ್ಯವಾದಗಳು. ನನ್ನ ವಿಡಿಯೋಗಳನ್ನು ನೋಡುವುದಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ ಲಕ್ಷ್ಮೀಕಾಂತ್ ಡಿಜಿಟೆಕ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.